ಸರ್ ಈಗ 2016 ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಕ್ವಿಕ್ ಆಗಿ ಓದ್ಕೊಳ್ಳೋಣ ಕ್ವಿಕ್ ಆಗಿ ತಲುಪೋಣ ಎ ಪರ್ಸನ್ಸ್ ಓನ್ಸ್ ಅ ಬಸ್ ವಿಚ್ ರನ್ಸ್ ಬಿಟ್ವೀನ್ ಬ್ಯಾಂಗ್ಳೂರ್ ಮೈಸೂರ್ ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಬ್ಯಾಂಗ್ಳೂರ್ ಇಂದ ಮೈಸೂರಿಗೆ ಹೋಗುತ್ತಂತೆ ಮತ್ತೆ ವಾಪಸ್ ಬಂದ್ಬಿಡುತ್ತಂತೆ ಬೆಂಗಳೂರಿಂದ ಮೈಸೂರಿಗೆ ಹೋಗುತ್ತೆ ಮೈಸೂರಿಂದ ಮತ್ತೆ ವಾಪಸ್ ಬಂದ್ಬಿಡುತ್ತಂತೆ ಈ ತರ 10 ಡೇಸ್ ಇನ್ ಅ ಮಂತ್ ಬೆಂಗಳೂರು ಟು ಮೈಸೂರು ಹೋಗ್ತಾರೆ The distance between Bangalore to Mysore is 140 kilometers. The bus completes one round trip each day. ಹೋಗಿ ಬಂದ್ಬಿಡುತ್ತೆ ಅಲ್ಲಿಗೆ 140 ಇಂಟು 2 ಎಷ್ಟು ಆಯ್ತು 280 ಕಿಲೋಮೀಟರ್ ಓಡಾಡುತ್ತೆ 10 ದಿನ The bus goes for another 10 days in the month. The bus goes to another 10 days to Chitradurga. ಹೌದಾ The distance between Bangalore to Chitradurga is 200 kilometers. The bus completes one round trip each day. ಅಲ್ಲೂ ಅಷ್ಟೇ ಹೋಗುತ್ತೆ ಬಂದ್ಬಿಡುತ್ತೆ ಹೋಗೋದಕ್ಕೆ ಇನ್ನೂರು ಬರೋದಕ್ಕೆ ಇನ್ನೂರು ಟೋಟಲ್ 400 ಕಿಲೋಮೀಟರ್ಸ್ ಇಟ್ ಟ್ರಾವೆಲ್ಸ್ ಫಾರ್ ದ ರೆಸ್ಟ್ ಆಫ್ ದ ಡೇಸ್ 4 ಡೇಸ್ ಇಟ್ ಆಪರೇಟ್ಸ್ ಇನ್ ದ ಮಂತ್ ಅಂಡ್ ಇಟ್ ರನ್ಸ್ ಇನ್ ದ ಲೋಕಲ್ ಸಿಟಿ ಬ್ಯಾಂಗ್ಳೂರ್ ವಿತ್ ಇನ್ ದ ಬ್ಯಾಂಗ್ಳೂರ್ ಸಿಟಿ ಏನಾಗುತ್ತಂತೆ 4 ಡೇಸ್ ಬೆಂಗಳೂರಲ್ಲಿ ಸುತ್ತುತ್ತಂತೆ ದ ಡೈಲಿ ಡಿಸ್ಟೆನ್ಸ್ ಕವರ್ಡ್ ಇನ್ ದ ಲೋಕಲ್ ಟ್ರಿಪ್ ಇಸ್ 60 ಕಿಲೋಮೀಟರ್ಸ್ ಕ್ಯಾಲ್ಕುಲೇಟ್ ದ ರೇಟ್ ದ ಪರ್ಸನ್ ಶುಡ್ ಚಾರ್ಜ್ If he wants to earn a profit of 25% on his takings, taking is nothing but tickets. If you want to charge profit of 25 rupees on ticket price, what is the ticket price he is asking us? The other details are as follows. Cost of the bus is 6 lakhs, depreciation 15% per annum, salary of the driver 4000 per month, salary of the conductor 3000, accountant salary 1800 per month, insurance 12000 annum diesel consumption 5 kilometers per liter costing rupees 40 per liter token tax is 2500 per annum token tax is nothing but toll tax lubricant oil is rupees 10 for 50 kilometers repairs and maintenance 5000 per month permit fee 3800 for 6 months normal capacity of the passengers is 50 The bus is generally occupied 80% of the capacity when it goes to Mysore, 90% when it goes to Chitradurga, and it is normally full when it runs in the city. This question is clear. Okay, na? Aste question is aste. Ee naav en maadbeku annodana helbeku. Correct? First, naan adre en maadthini gotha? Illi nodi ellarigu. Ellarigu helikodtini. Idanna operating cost sheet anta baritini. ಓಕೆನಾ ಇದೇನಿದು ಆಪರೇಟಿಂಗ್ ಕಾಸ್ಟ್ ಶೀಟ್ ಇದರಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಇನ್ ರುಪೀಸ್ ಅಂತ ಹೇಳಿ ಒನ್ ಪೇಜ್ ಅಲ್ಲಿ ಈ ತರ ರೂಲ್ಸ್ ಹಾಕ್ಕೊಡ್ತೀನಿ ಓಕೆನಾ ಇದು ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ನೀವೇನ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಓಕೆನಾ ಇದು ಆನ್ಸರ್ ಬುಕ್ಲೆಟ್ ಅಂತ ಅನ್ಕೊಂಡ್ರೆ ಈ ತರ ಓಪನ್ ಮಾಡಿದ್ರೆ ಇದರಲ್ಲಿ ಆಪರೇಟಿಂಗ್ ಕಾಸ್ಟ್ ಶೀಟ್ ಮಾಡ್ಕೊಳ್ಳಿ ಇದರಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಇಟ್ಕೊಳ್ಳಿ ಓಕೆನಾ ಆವಾಗ ನೋಡೋದಕ್ಕೆ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ವ್ಯಾಲ್ಯೂ ಆಗುತ್ತೆ ಓಕೆನಾ ಈಗ ಇದನ್ನ ಕ್ಲೀನಾಗಿ ರೂಲ್ಸ್ ಹಾಕೊಂಡು ಫಸ್ಟ್ ಒನ್ ಬಂದು ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂದ್ರೆ ಏನು ಫಿಕ್ಸ್ಡ್ ಚಾರ್ಜಸ್ ಬಸ್ ಓಡ್ಲಿ ಓಡದೇ ಇರಲಿ ನಿಂತಿರ್ಲಿ ಓಡ್ಲಿ ಏನೇ ಮಾಡ್ಲಿ ಚಾರ್ಜಸ್ ಎಕ್ಸ್ಪೆನ್ಸಸ್ ಆಗೇ ಆಗುತ್ತೆ ಅಂತದನ್ನ ಏನಂತ ಹೇಳ್ತೀವಿ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ ಹೇಳ್ತೀವಿ ಎರಡನೇದೇನು ರನ್ನಿಂಗ್ ಚಾರ್ಜಸ್ ಬಸ್ ಓಡಿದ್ರೆ ಮಾತ್ರ ಎಕ್ಸ್ಪೆನ್ಸಸ್ ಆಗುತ್ತೆ ಬಸ್ ನಿಂತಿದ್ರೆ ಯಾವುದೇ ಎಕ್ಸ್ಪೆನ್ಸಸ್ ಆಗಲ್ಲ ಅಂತದನ್ನ ರನ್ನಿಂಗ್ ಚಾರ್ಜ್ ಚೆನ್ನಾಗಿದೆ ಅಲ್ವಾ ಈ ಇಷ್ಟು ರೂಲ್ಸ್ ಹಾಕ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ಬರಬೇಕು ಯಾಕೆ ಅಂತ ಹೇಳ್ತೀವಿ ಕ್ಯಾಲ್ಕುಲೇಷನ್ ಅಲ್ಲಿ ಫಸ್ಟ್ ನಾವು ಮೊದಲನೇದು ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಕಿಲೋಮೀಟರ್ಸ್ ನ ನೋಡಬೇಕು ಏನಿದು ನಂಬರ್ ಆಫ್ ಕಿಲೋಮೀಟರ್ಸ್ ಎಷ್ಟು ಓಡಿದೆ ಅಂತ ನೋಡ್ಬೇಕು ಅದ್ ನೋಡ್ಬೇಕು ಅಂದ್ರೆ ಫಸ್ಟ್ ಫಾರ್ಮುಲಾ ಹಾಕ್ಬೇಕು ಕರೆಕ್ಟಾ ಫಾರ್ಮುಲಾ ಏನ್ ಹೇಳುತ್ತೆ ಫಸ್ಟ್ ನಂಬರ್ ಆಫ್ ಬಸ್ಸಸ್ ಕರೆಕ್ಟ್ ಏನ್ರಿ ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಕಿಲೋಮೀಟರ್ಸ್ ನಂಬರ್ ಆಫ್ ಟ್ರಿಪ್ಸ್ ಕರೆಕ್ಟ್ ಅಲ್ಲಪ್ಪ into actual capacity of passengers correct ah yes sir ellaru nanje thale idira
ಎಲ್ಲ ನೋಡ್ತಾ ಇದ್ದೀರಾ, ವೆರಿ ಗುಡ್. ಈಗ ಇದು ಹಾಕಿದ್ವಲ್ವಾ, ಈ ಬಸ್ ಒಂದ್ ಬಸ್ ಏನಾಗಿದೆ ಅಂದ್ರೆ ಮೂರ್ ಕಡೆ ಓಡಾಡ್ತಾ ಇದೆ ತಿಂಗಳಲ್ಲಿ. ಒಂದು ಬೆಂಗಳೂರಿಂದ ಮೈಸೂರಿಗೆ ಹೋಗುತ್ತಂತೆ ಹತ್ತು ದಿನ, ಇನ್ನ ಹತ್ತು ದಿನ ಬೆಂಗಳೂರು ಟು ಚಿತ್ರದುರ್ಗ ಹೋಗುತ್ತಂತೆ, ಇನ್ ನಾಲ್ಕು ದಿನ ಲೋಕಲ್ ಅಲ್ಲೇ ಅಡ್ಡಾಡುತ್ತಂತೆ, ಲೋಕಲ್ ಅಲ್ಲೇ ಓಡಾಡುತ್ತಂತೆ. ಹೌದಾ? ಹಾಗಾದ್ರೆ ಫಸ್ಟ್ ನಾವೇನ್ ಮಾಡಂದ್ರೆ ಬೆಂಗಳೂರು ಟು ಮೈಸೂರು ಓಕೆನಾ ಕ್ಯಾಲ್ಕುಲೇಷನ್ ಮಾಡ. ಇದು ನಂಬರ್ ಒನ್, ಬೆಂಗಳೂರು ಟು ಮೈಸೂರು ಓಕೆನಾ. ನಂಬರ್ ಆಫ್ ಬಸ್ ಒಂದೇ ತಾನೇನಪ್ಪ, ನಂಬರ್ ಆಫ್ ಡೇಸ್ ಎಷ್ಟಪ್ಪ, 10 ಡೇಸ್ ಓಡುತ್ತೆ. ಬೆಂಗಳೂರು ಟು ಮೈಸೂರು ಹೋಗೋದಕ್ಕೆ 140 ಕಿಲೋಮೀಟರ್ಸ್ ಇರುತ್ತೆ, ಬರೋದಕ್ಕೆ 140 ಕಿಲೋಮೀಟರ್ಸ್ ಇರುತ್ತೆ. ಒಟ್ಟು ಎಷ್ಟಾಯ್ತಪ್ಪ, 280 ಕಿಲೋಮೀಟರ್ಸ್ ಆಯ್ತು. ಒಂದ್ ದಿನಕ್ಕೆ ಒಂದ್ ಟ್ರಿಪ್ ಹೋಗಿ ಬಂದ್ಬಿಡ್ತಾನೆ. ಹೋಗಿ ಬರೋದಕ್ಕೆ ತಾನೇ 280 ಹಾಕಿರೋದು, ಹೋಗೋದಕ್ಕೆ ಮಾತ್ರ ಹಾಕಿದೀವ ಇಲ್ಲ? ಹೌದಾ? ಮಹಾರಾಜನ್ ಪ್ಯಾಲೇಸ್ ಕುಕ್ಕೊಂಡಾಗ ಹೋಗ್ತಾ ಇದೀವಿ, ವಾಪಸ್ ಹೋಗಿ ಮಹಾರಾಜನ್ ಪ್ಯಾಲೇಸ್ ನೋಡಿ ವಾಪಸ್ ಬಂದ್ಬಿಡ್ತೀವಿ ಬೆಂಗಳೂರು. ಹೌದಾ? ಅಲ್ಲಿಗೆ 280 ಕಿಲೋಮೀಟರ್ಸ್ ಆಯ್ತು, ಒನ್ ಟ್ರಿಪ್ ಆಯ್ತು. ಆಕ್ಚುಯಲ್ ಕೆಪಾಸಿಟಿ ಎಷ್ಟಿದೆ ಬಸ್ ಅಂದ್ರೆ, ಟೋಟಲ್ ಕೆಪಾಸಿಟಿ ಇರೋದು ಬಸ್ ಅರವತ್ತು ಪ್ಯಾಸೆಂಜರ್ ಕೊಟ್ಟಿದ್ದಾನ, 60 ಪ್ಯಾಸೆಂಜರ್ಸ್ ಅಂತೆ. ಆದ್ರೆ ಪ್ರಾಬ್ಲಮ್ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ, ದ ಬಸ್ ರನ್ಸ್ ಓಕೆನಾ, ಸೀಟಿಂಗ್ ಕೆಪಾಸಿಟಿ ಕೊಟ್ಟಿಲ್ವಾ? ಏನಪ್ಪ ನೀನ್ ಮಾತಾಡ್ತೀಯ, ನಾರ್ಮಲ್ ಕೆಪಾಸಿಟಿ ಆಫ್ ಪ್ಯಾಸೆಂಜರ್ಸ್ 50 ಮೊನ್ನೆ ಓದ್ ಪ್ರಾಬ್ಲಮ್ ನೋಡ್ಬಿಟ್ಟು 60 ಅಂತ ಹೇಳ್ಬಿಟ್ಟೆನಾ? ಡೈ ಲಾಸ್ಟ್ ಪಾಯಿಂಟ್ ನೋಡೋ, ನಾರ್ಮಲ್ ಕೆಪಾಸಿಟಿ ಆಫ್ ಪ್ಯಾಸೆಂಜರ್ ಈಸ್ 50. ಆದ್ರೆ ಬೆಂಗಳೂರು ಟು ಮೈಸೂರಿಗೆ ಹೋಗ್ಬೇಕಾದ್ರೆ 80% ಮಾತ್ರ ಕ್ಯಾರಿ ಮಾಡುತ್ತಂತೆ. 80% ಅಂದ್ರೆ ಎಷ್ಟು ಬರುತ್ತೆ? 40 ಬರುತ್ತೆ, ಕರೆಕ್ಟಾ? ಈಗ ನನಗ್ ನೀವ್ ಹೇಳಿ ಓಕೆನಾ, 1 × 10 10 2800 × 40 11 ಲ್ಯಾಕ್ ಬರಲ್ಲಪ್ಪ, 1 ಲ್ಯಾಕ್ 12,000 ಬರುತ್ತೆ ಓಕೆನಾ. 1 ಲ್ಯಾಕ್ 12,000 ಕಿಲೋಮೀಟರ್ಸ್ ಓಡುತ್ತೆ ಎಲ್ಲಿಂದ? ಬೆಂಗಳೂರು ಟು ಮೈಸೂರು. ಹೌದಾ? ನಾಲ್ಕು ಎಸ್ ಬಸ್ ಒಂದು ಬಸ್ ಕರೆಕ್ಟಾ? 280 ಕಿಲೋಮೀಟರ್ ತರ ಹತ್ತು ದಿನ ಓಡಿದ್ರೆ ಇಷ್ಟ ಆಗುತ್ತೆ. ಇದು ಬೆಂಗಳೂರು ಟು ಮೈಸೂರು ಆಯ್ತು. ನೆಕ್ಸ್ಟ್ ಇದು ಟೋಟಲ್ ಕಿಲೋಮೀಟರ್ಸ್ ಮಾಡ್ತಾ ಇದೀವ, ಪ್ಯಾಸೆಂಜರ್ ಕಿಲೋಮೀಟರ್ ಆಯ್ತು, ಇಷ್ಟು ಮಾಡ್ಬಿಟ್ಟಿದೀವಲ್ವ, ಇದನ್ನ ಪ್ಯಾಸೆಂಜರ್ ಕಿಲೋಮೀಟರ್ ಅಂತಾನೆ ಇಟ್ಕೋಣ ಓಕೆನಾ. ಆಮೇಲೆ ಕಿಲೋಮೀಟರ್ಸ್ ಮಾಡೋಣ, ಆಗ್ಬೋದಾ? ಎರಡನೇದು ಬೆಂಗಳೂರು ಟು ಚಿತ್ರದುರ್ಗ, ಸೇಮ್ ನಂಬರ್ ಆಫ್ ಬಸ್ಸಸ್ 1 10 ಡೇಸ್, ಬಟ್ ಇಲ್ಲಿ ಮಾತ್ರ ಚಿತ್ರದುರ್ಗಕ್ಕೆ ಹೋಗೋದಕ್ಕೆ 200 ಬರೋದಕ್ಕೆ 200 ಒಟ್ಟು 400 ಕಿಲೋಮೀಟರ್ಸ್, 1 ರೌಂಡ್ ಟ್ರಿಪ್ ಅಂಡ್ 50 ಈಸ್ ದ ನಾರ್ಮಲ್ ಕೆಪಾಸಿಟಿ, ಬಟ್ ಆಕ್ಚುಯಲ್ ಈಸ್ 90%, 45 ಆಗುತ್ತೆ. ಈಗ 4000 × 45 ಎಷ್ಟಪ್ಪ? 1 ಲ್ಯಾಕ್ 80,000 ಜೋರಾಗಿ ಹೇಳೋ, 1 ಲ್ಯಾಕ್ 80,000 ಪ್ಯಾಸೆಂಜರ್ ಕಿಲೋಮೀಟರ್ ಆಯ್ತು. ನೆಕ್ಸ್ಟ್ ಲೋಕಲ್ ಸಿಟಿ ಕರೆಕ್ಟ್ ಏನಪ್ಪ, ಲೋಕಲ್ ಸಿಟಿನಲ್ಲಿ ಒಂದ್ ಬಸ್ ನಾಲ್ಕು ದಿನ 60 ಕಿಲೋಮೀಟರ್ ಲೋಕಲ್ ಅಲ್ಲಿ ಓಡಾಡುದು, ಲೋಕಲ್ ಅಲ್ಲಿ ಓಡಾಡಿದ್ರೆ 60 ಕಿಲೋಮೀಟರ್ ಅಂತೆ, ಒಂದೇ ಟ್ರಿಪ್. ಹೌದಾ? 50 ಜನ ಫುಲ್ ಕೆಪಾಸಿಟಿ ಅಂದ್ರೆ 50 ಓಡುತ್ತೆ, ಕರೆಕ್ಟಾ? ಹಾಗಾದ್ರೆ ಲೋಕಲ್ ಅಲ್ಲಿ 50 ಜನ ಪ್ಯಾಸೆಂಜರ್ಸ್ ಹತ್ತಿಸ್ಕೊಂಡು ಹೋಗ್ತಾರಂತೆ, ಬಿಟ್ರೆ ಬೇಕಾದ್ರೆ ಟಾಪ್ ಅಲ್ಲಿ ಕುಂಡಿಸ್ಕೊಂಡ್ಬಿಡ್ತಾರೆ ಅಲ್ವಾ? ನೋಡಿ, ನಾ ಕಾರ್ 24,000 ವೆರಿ ಗುಡ್ ಕರೆಕ್ಟ್, 12,000. ಈಗ ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ, 3,04,000 ಏನ್ ಬರ್ತಾ ಇದೆ, ಪ್ಯಾಸೆಂಜರ್ ಕಿಲೋಮೀಟರ್ಸ್ ಬರ್ತಾ ಇದೆ, ಕರೆಕ್ಟಾ? ಇದು ಕ್ಯಾಲ್ಕುಲೇಷನ್ ನೋಡಿ, ಎಷ್ಟು ಚೆನ್ನಾಗಿ ನೋಡ್ಸಿದ್ನಲ್ವಾ. ಎಕ್ಸಾಮ್ ಅಲ್ಲಿ ಹೀಗೆ ಮಾಡಿ, ನೀವು ಏನೇನೋ ಮಾಡ್ತಾರೆ, ಹೆಂಗೋ ಮಾಡ್ತಾರೆ, ದಯವಿಟ್ಟು ಇದು ಪ್ರೆಸೆಂಟೇಶನ್ ತುಂಬಾ ಈಸಿ ಕ್ಲೀನ್ ಆಗಿ ಇರ್ಬೇಕು. ನೆಕ್ಸ್ಟ್ ಏನ್ ಮಾಡಪ್ಪ ಎರಡನೇದು ಅಂದ್ರೆ, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಿಲೋಮೀಟರ್ಸ್ ಮಾಡ. ಈಗ ಟೋಟಲ್ ಕಿಲೋಮೀಟರ್ಸ್ ಮಾಡಬೇಕು ಅಂದ್ರೆ, ಬ್ಯಾಂಗ್ಳೂರು ಟು ಮೈಸೂರು ಇಷ್ಟೇ ಬರೀವಿ, ಆಲ್ರೆಡಿ ಮಾಡ್ಬಿಟ್ಟಿದೀವಿ. ಏನಂತ ಇಲ್ಲಿ ನಂಬರ್ ಆಫ್ ಆಕ್ಚುಯಲ್ ಕೆಪಾಸಿಟಿ ಆಫ್ ಪ್ಯಾಸೆಂಜರ್ಸ್ ಮಲ್ಟಿಪ್ಲೈ ಮಾಡ್ಬಿಡಿ ಅಂದ್ರೆ ಇಲ್ಲಿಂದ ಓಕೆನಾ, ಇಲ್ಲಿಂದ ಇಷ್ಟು ಮಲ್ಟಿಪ್ಲೈ ಮಾಡ್ಬಿಡಿ, ಬರೀ ಇದನ್ ಮಾತ್ರ ಮಲ್ಟಿಪ್ಲೈ, 1 × 10 10 × 280 2,800
correct? 1 into 10 into 400 is 4000 kilometers. Now, 4 into 60, 240 kilometers. Correct? Yes, sir. Idu Bangalore to Chitradurga. Chitra. Idhen idu local city. Alage total estu aitappa 7040 kilometers aayitu. Idu total kilometers. Innu munde madodu takkantha kelasa mugidu. Okay, ega inive helbeku cost of depreciation, sorry, cost of the bus en kodtane andre depreciation matra kodtane nodi depreciation en ma ingadru kodli neevu matra adanna running charges alle hakkodi daivittu. Okay, na? So hagadre depreciation, okay, na, yes, idiyappa 6 lakh rupees ide adra mele 15% hakidane, correct? Divided by 1/12 ಅಂತ ಮಾಡಿ. ಯಾಕೆ ಅಂದ್ರೆ 6 ಲಕ್ಷದ ಮೇಲೆ 15% 90,000 ಬರುತ್ತೆ. ಅದು ಒಂದು ವರ್ಷಕ್ಕೆ ಡಿಪ್ರಿಸಿಯೇಷನ್. ನಮ್ಗೇನ್ ಬೇಕು? ಒನ್ ಮಂತ್ ಬೇಕು. ಯಾಕೆಂದ್ರೆ ನಾವು ಒನ್ ಮಂತ್ ಗೆ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಇಲ್ಲಿ ಅಮೌಂಟ್ ಅಂತ ಬದಲು ಪರ್ ಯೂನಿಟ್ ಅಂತ ಹಾಕೋಣ. ಪರ್ ಪ್ಯಾಸೆಂಜರ್, ಪರ್ ಪ್ಯಾಸೆಂಜರ್ ಕಿಲೋಮೀಟರ್, ಇದನ್ನ ಟೋಟಲ್ ಕಾಸ್ಟ್ ಅಂತ ಕರೆಯೋಣ. ಓಕೆನಾ? ಹೆಂಗ್ ಬೇಕಾದ್ರೆ ಮಾಡ್ಬೋದು. ಇದ್ ಕಡೆ ಇದ್ ಕಡೆ ಆದ್ರೂ ಬರ್ಬೋದು. ನೋ ನೋ ವರಿ. ಓಕೆ, ಇದ್ ಅಮೌಂಟ್ ಬರಿಬೇಕು, ಅದಕ್ಕೆ ಜಾಸ್ತಿ ಇದೆ ಅಂತ ಬರೀ. ಈಗ 9,000 ಇಟ್ಟು 1/12 ಎಷ್ಟು ಬರುತ್ತೆ? 7,500 ರುಪೀಸ್ ಬರುತ್ತೆ. ಅಲ್ಲಿಗೆ ಕಾಸ್ಟ್ ಆಫ್ ದ ಬಸ್ ಡಿಪ್ರಿಸಿಯೇಷನ್ ಆಯ್ತು, ಕರೆಕ್ಟಾ? ಸ್ಯಾಲರಿ ಆಫ್ ದ ಡ್ರೈವರ್, ಹೌದಾ? ಡ್ರೈವರ್ ಗೆ ಸ್ಯಾಲರಿ ಕೊಡ್ಬೇಕು. ಅವ್ನ್ ಬಸ್ ಓಡಿಸ್ಲಿ ಓಡಿಸ್ದೇ ಇರ್ಲಿ ಫಿಕ್ಸ್ಡ್ ಇರುತ್ತೆ ಅಲ್ವಾ, ಅದಕ್ಕೆ ಅದನ್ನ ಸ್ಟ್ಯಾಂಡಿಂಗ್ ಅಂತ ಹಾಕ್ತೀನಿ. ಡ್ರೈವರ್ಸ್ ಸ್ಯಾಲರಿ ಒಂದ್ ತಿಂಗಳಿಗೆ 4,000 ರೂಪಾಯಿ ಅಂತೆ. ಆಮೇಲೆ ಸ್ಯಾಲರಿ ಆಫ್ ಕಂಡಕ್ಟರ್, ಕಂಡಕ್ಟರ್ ಸ್ಯಾಲರಿ 3,000. ಆಮೇಲೆ ಅಕೌಂಟೆಂಟ್ ಸ್ಯಾಲರಿ, ಅಕೌಂಟೆಂಟ್ ಸ್ಯಾಲರಿ ಎಷ್ಟಂತೆ? 1,800. ಇನ್ಶೂರೆನ್ಸ್ ಅದು ಅಷ್ಟೇ ಅಲ್ವಾ? ಒಂದ್ ವರ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸಿ ಬಸ್ಗೆ, ಇದು 12,000 ಇದೆಯಂತೆ. ಪರ್ ಆನಮ್ ಅಂತ ಕೊಟ್ಟು ಒಂದ್ ತಿಂಗಳಿಗೆ ಎಷ್ಟಾಗುತ್ತೆ? 1,000 ಆಗುತ್ತೆ, ಕರೆಕ್ಟಾ? ನೆಕ್ಸ್ಟ್ ಡೀಸೆಲ್ ಕನ್ಸಂಪ್ಷನ್, ಡೀಸೆಲ್ ಬಸ್ ಓಡಿದ್ರೆ ಮಾತ್ರ ಡೀಸೆಲ್, ಸುಮ್ನೆ ನಿಂತ್ಕೊಂಡ್ರೆ ಡೀಸೆಲ್ ಕುಡಿಯುತ್ತಾ? ಇಲ್ಲ, ನಾವೇ ವೇಸ್ಟ್ಗಳು, ಹೌದಾ? ಕೆಲಸ ಮಾಡಿದ್ರು ಮಾಡದೇ ಇದ್ರು ಅನ್ನ ಊಟ ಎಲ್ಲ ತಿಂದು 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 ತಿಂದು, ಹೌದಾ, ವೇಸ್ಟ್ ಮಾಡಿದ್ರೆ ತರ ಇರ್ತೀವಿ. ಬಸ್ಗಳು ಹಂಗಲ್ಲ ನೋಡ್ರಿ, ಓಡಿದ್ರೆ ಮಾತ್ರ ಅದಕ್ಕೆ ಊಟ, ನಿಂತ್ಕೊಂಡ ಏನು ಇಲ್ಲ. ಸೊ ಹಾಗಾದ್ರೆ ಏನಿದು ಕಾಸ್ಟ್ ಆಫ್ ಡೀಸೆಲ್, ಕರೆಕ್ಟಾ? ಏನಂತೆ ಇದು ಅಂದ್ರೆ ಕನ್ಸಂಪ್ಷನ್ 5 kilometers ಪರ್ ಲೀಟರ್, ಕಾಸ್ಟಿಂಗ್ ರುಪೀಸ್ 40 ಪರ್ ಲೀಟರ್. ಅಂದ್ರೆ 1 liter ಪೆಟ್ರೋಲ್ ಹಾಕಿದ್ರೆ, 1 liter ಪೆಟ್ರೋಲ್ ಹಾಕಿದ್ರೆ ಎಷ್ಟು ದೂರ ಹೋಗುತ್ತಂತೆ? 5 kilometers ಓಡುತ್ತಂತೆ, ಹೌದಾ? ಟೋಟಲ್ ಎಷ್ಟು ಕಿಲೋಮೀಟರ್ ಓಡಿಸಿದೀವಪ್ಪ ಈ ತಿಂಗಳಲ್ಲಿ ನೋಡಿ, ಟೋಟಲ್ ಎಷ್ಟು ಓಡಿಸಿದೀವಿ ನೋಡಿ, 7,040 ಕಿಲೋಮೀಟರ್ಸ್ ಓಡಿಸಿದೀವಿ. ಪ್ರತಿ 1 liter ಹಾಕಿದ್ರೆ ಎಷ್ಟ್ ಬರುತ್ತೆ? 5 kilometers ಓಡ್ಬೋದು. ಹಾಗಾದ್ರೆ ಎಷ್ಟು ಲೀಟರ್ ಪೆಟ್ರೋಲ್ ಹಾಕ್ಸಿರ್ತೀವಿ ಅಥವಾ ಡೀಸೆಲ್ ಹಾಕ್ಸಿರ್ತೀವಿ? 7,040 ಡಿವೈಡೆಡ್ ಬೈ 5 ಮಾಡಿದ್ರೆ 1,400. ಇಷ್ಟು ಲೀಟರ್ ಪೆಟ್ರೋಲ್ ಹಾಕ್ಸಿದೀವಿ, ಅರ್ಥ ಆಗ್ತಿದ್ಯಾ? ನೀವು 7,040 ಕಿಲೋಮೀಟರ್ ಓಡಾಡಬೇಕು ಅಂದ್ರೆ, ಹೌದಾ, 1 liter ಪೆಟ್ರೋಲ್ ಹಾಕಿದ್ರೆ ಎಷ್ಟು ದೂರ ಓಡುತ್ತೆ? 5 kilometers ಓಡುತ್ತೆ, ಹೌದಾ? ಹಾಗಾದ್ರೆ 24 ದಿನ ಅಥವಾ 1 ತಿಂಗಳಿಗೆ ಒಟ್ಟು ಎಷ್ಟಾಗಿರುತ್ತೆ? 1,408 liters ಡೀಸೆಲ್ ಹಾಕ್ಸಿದ್ದಾರೆ. 1 liter ಡೀಸೆಲ್ ಕಾಸ್ಟ್ ಎಷ್ಟಂತೆ? 40 rupees ಅಂತ ಹೇಳ್ತಾ ಇದ್ದಾನೆ, ಕರೆಕ್ಟಾ? ಹಾಗಾದ್ರೆ ಎಷ್ಟು ಬರುತ್ತೆ ಹೇಳಿ? 56,320 rupees ಬರ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಟೋಕನ್ ಟ್ಯಾಕ್ಸ್. ಟೋಕನ್ ಅಂದ್ರೆ ಟೋಲ್, ಓಕೆನಾ? ಟೋಕನ್ ಟ್ಯಾಕ್ಸ್ ಪರ್ ಆನಮ್ ಅಂತ ಕೊಟ್ಟಿದ್ದಾನೆ, ಕರೆಕ್ಟಾ? ಹಾಗಾದ್ರೆ 1 ತಿಂಗಳಿಗೆ ಎಷ್ಟಾಗ 208.33 ಏನ್ ಬೇಡ, 208 ಹಾಕಿ ಪರವಾಗಿಲ್ಲ. ನೆಕ್ಸ್ಟ್ ಲೂಬ್ರಿಕೆಂಟ್ ಆಯಿಲ್, ಇದು ಅಷ್ಟೇ ಅಲ್ವಾ? ಲೂಬ್ರಿಕೆಂಟ್ ಆಯಿಲ್ ಯಾವಾಗ್ಲೂ ಓಡಿದ್ರೆ ಮಾತ್ರನೇ, ಸೊ ಅದಕ್ಕೆ
lubricants, lubricants, okay na? Nodi, ₹10 agutte anta. 50 kilometer ondalada ₹10 diesel agu. Lubricant. Lubricant agutte. Total kilometers is appa 7040. 50 kilometer into ₹10. ओके ना प्रति 50 किलोमीटर के नहीं वो 10 रुपए तो लुब्रिकेंट ऑयल ಹಾಕ್ತೀರ ಹೌದಾ ಇಸ್ ಬರುತ್ತಪ್ಪ 1408 ರೂಪೀಸ್ ಬರುತ್ತೆ ನೆಕ್ಸ್ಟ್ ನೋಡ್ಕೊಳ್ಳಿ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ನೋಡಿ ಹೆಂಗಾದರೂ ಕೊಡ್ಲಿ ಆಲ್ವೇಸ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ರನ್ನಿಂಗ್ ಚಾರ್ಜಸ್ ಅಲ್ಲಿ ಇಟ್ಕೊಳ್ಳಿ ಓಕೆನಾ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ 5000 पर एनम पर मंत ओके आम पर्मिट फी इत्र फिस्ड पर्मिट फी आर तिंगल के ₹3800 सिक्स मंथ को वन बै सिक्स अंतरि एस्ट आगते थर्टी थ्री रुपीस को करेक्टा इन को टोटल अस्टेल दुड कल हमी टोटल टोटल हन नाकु हद्नार टोटल पैसेंजर किलोमीटर किलोमीटर ओडी खर्च आगे स्टैंडिंग 10,641 डिवाइडेड बाय 3,04,000 0.035 ओके नो प्रॉब्लम मोर डिजिट हाँ पॉइंट आगे 70,228 डिवाइडेड बाय 3,04,000 0.23 वेरी गुड ओके ना इदना ए अंत करियण इदना बी अंत करियण आगबहुदा आगबहुदु ईगा टोटल कास्ट A plus B, ओके ना एस्ट बरते अंद्रे 0.266 बरता है दे, एनो पर पैसेंजर किलोमीटर इदो 80,869 बरता है करेक्ट यस आर नो यस सर ईगा इदो कानस्ते अंद्रे नन मेलगडे बरीतीनि बरी अलसबिड़ी नोट टोटल कास्ट 0.266 80,869 करेक्ट लास्ट पैराग्राफल 25% प्रॉफिट आगता करेक्ट मेले ಆನ್ ಟೇಕಿಂಗ್ಸ್ ಮೇಲೆ ಟಿಕೆಟ್ ಮೇಲೆ ನಮಗೆ ಟಿಕೆಟ್ ಪ್ರೈಸ್ ಗೊತ್ತಾ ಗೊತ್ತಿಲ್ಲ ಇದನ್ನ ಟೇಕಿಂಗ್ಸ್ ಅಂತ ಹೇಳ್ತೀನಿ ನಿಮ್ಮ ಪ್ಯಾಸೆಂಜರ್ಸ್ ಗೆ ಎಷ್ಟು ಚಾರ್ಜ್ ಮಾಡ್ತೀಯ ಅಲ್ವಾ ಅದರ ಮೇಲೆ 25% ಪ್ರಾಫಿಟ್ ಇಟ್ಕೊಳ್ತಾರೆ ಸಪೋಸ್ ಟಿಕೆಟ್ ಪ್ರೈಸ್ ₹100 ಇದೆ ಅಂತ ಅನ್ಕೋಣ ಟಿಕೆಟ್ ಪ್ರೈಸ್ ₹100 ಇದ್ರೆ ಪ್ರಾಫಿಟ್ ಎಷ್ಟು ಇಸ್ಕೊಂಡಿರ್ತಾನೆ ₹25 ಪ್ರಾಫಿಟ್ ಇಟ್ಕೊಳ್ತಾನೆ ಹಾಗಾದ್ರೆ ಅವನಿಗೆಲ್ಲ ಎಷ್ಟು ಖರ್ಚು ಬಿದ್ದಿರುತ್ತೆ ₹75 ಖರ್ಚು ಬಿದ್ದಿರುತ್ತೆ करेक्ट यस आर नो नमगे टेकिंग्स गोता टोटल कास्ट गोता टोटल कास्ट गोतिल्ल हागाद्रे टोटल कास्ट 80,869 एष्टक्के 75 क्कादरे 25 क्के एष्टु 26956 ईगा ಅಲ್ಲಿಗೆ ಟೋಟಲ್ ಟೇಕಿಂಗ್ಸ್ ಎಷ್ಟಾಯ್ತು 1,07,825 ಈಗ 1,07,825 ಡಿವೈಡೆಡ್ ಬೈ 3,04,000 ಮಾಡಿ ಎಷ್ಟು ಬರುತ್ತೆ 0.3 ಜೋರಾಗಿ ಹೇಳ್ರಿ
0.354 अयो आजी नहींक्रे वाट इज यूज डूइंग द क्यालक्युलेटर इन द क्यालक्युलेटर करेक्ट 0.354 ಅಲ್ಲಿ 0.266 ಮೈನಸ್ ಮಾಡ್ತಾರೆ 14 7 ಪ್ಲಸ್ 8 15 1 ಅಲ್ಲಿಗೆ 0.088 ಪೈಸಾ ಅಂದ್ರೆ ಒಬ್ಬ ಪ್ಯಾಸೆಂಜರ್ ಬಸ್ ಅಲ್ಲಿ ಕುತ್ಕೊಂಡ್ರೆ 1 ಕಿಲೋಮೀಟರ್ ಕರ್ಕೊಂಡು ಹೋದ್ರೆ ನಮಗೆ 0.088 ರೂಪೀಸ್ ಅಷ್ಟು ಪ್ರಾಫಿಟ್ ಬರುತ್ತೆ ನಾವು ಚಾರ್ಜ್ ಮಾಡೋದು 0.354 ಪೈಸೆ 1 ಕಿಲೋಮೀಟರ್ ಕರ್ಕೊಂಡು ಹೋಗ್ತೀವಿ ಅರ್ಥ ಆಯ್ತಾ ಈಗ ಒಂದು ನಿಮಿಷ ನನಗೆ ಒಂದು ಸ್ವಲ್ಪ ಕ್ಲಾರಿಟಿ ನಿಮ್ಗೆ ಏನಾದ್ರೂ ಇದ್ರ ಏನಕ್ಕೆ ಮಾಡಬೇಕು ಅನ್ನೋದು ಗೊತ್ತಾಗ್ಬೇಕಲ್ವ ವಾಟ್ ಈಸ್ ದ ಪರ್ಪಸ್ ಅಂತ ಹೇಳಿ ಈಗ ಮೈಸೂರಿಗೆ ಎಷ್ಟು ಕಿಲೋಮೀಟರ್ ಅಪ್ಪ 140 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ ಹೌದಾ ಇಲ್ಲ ಹಾಗಾದ್ರೆ ಒಬ್ಬ ಪ್ಯಾಸೆಂಜರ್ ಹತ್ರ 1 ಕಿಲೋಮೀಟರ್ಗೆ 0.354 ಆದ್ರೆ ಎಷ್ಟು ಬರುತ್ತೆ ನೋಡಿ 49.56 ಮೋಸ್ಟ್ಲಿ ಇದು ನೀವು ಹುಟ್ಟಿದಾಗ ಈ ಪ್ರೈಸ್ ಇತ್ತು ಅನ್ಸುತ್ತೆ ಹೌದಾ ನೀವು ಹುಟ್ಟಿದಾಗ ಬೆಂಗಳೂರಿಂದ ಮೈಸೂರಿಗೆ 49 ರೂಪಾಯಿ ಇತ್ತು ಅನ್ಸುತ್ತೆ ಓಕೆನಾ ಇವಾಗ ನಿಜವಾಗ್ಲೂ ಹಂಗಲ್ಲ ಈಗ ನಿಜವಾಗ್ಲೂ ಹೇಳ್ತಾ ಇದೀನಿ ನೀವು KSRTCಯಿಂದ ಹೋದ್ರು ಮಿನಿಮಮ್ 150 ರೂಪಾಯಿ ತಗೋತಾರೆ ಕರೆಕ್ಟಾ ಕಿಲೋಮೀಟರ್ ಒಂದು ಕಾಲು ರೂಪಾಯಿ ತಗೋತಾರೆ ಅವಾಗ ಜಮಾನದಲ್ಲಿ ಅಂದ ಕಾಲಿಸ್ತಿಲ್ಲ ಅಂತ ಹೇಳ್ತಾರಲ್ವ ಅದು ಓಕೆನಾ ಇಷ್ಟೇನಪ್ಪ ಆಪರೇಟಿಂಗ್ ಕಾಸ್ಟಿಂಗ್ ಅಮ್ಮ ಎಷ್ಟು ಮಾಡಿದ್ರು ಎಷ್ಟು ಪ್ರಾಬ್ಲಮ್ ಮಾಡಿದ್ರು ಫಸ್ಟ್ ನಿಮ್ಗೆ ಗೊತ್ತಾಗ್ಬೇಕಾಗಿರೋದು ಯಾವ್ದು ಸ್ಟ್ಯಾಂಡಿಂಗ್ ಯಾವ್ದು ರನ್ನಿಂಗ್ ಹೆಂಗೆ ಕಿಲೋಮೀಟರ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಹೆಂಗೆ ಪ್ಯಾಸೆಂಜರ್ ಕಿಲೋಮೀಟರ್ ಮಾಡ್ಬೇಕು ಇಷ್ಟು ಗೊತ್ತಾದ್ರೆ ಎರಡನೇದು ತುಂಬಾ ಇಂಪಾರ್ಟೆಂಟ್ ಡೀಸೆಲ್ ಲೂಬ್ರಿಕೆಂಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಡಿಪ್ರಿಸಿಯೇಷನ್ ಹೆಂಗ್ ಮಾಡ್ಬೇಕು ಇವು ಮೂರು ಜ್ಞಾಪಕ ಇದ್ರೆ ನಿಜವಾಗ್ಲೂ ಹೇಳ್ತೀನಿ ಪರ್ಫೆಕ್ಟ್ ಆಗಿ 20 ಮಾರ್ಕ್ಸ್ ಪಕ್ಕಾ ಬರ್ತದೆ ಓಕೆ